ಈಗ ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನಲ್ಲಿ ನಿಂಬಿಯ ಕಳೆಯ ಮಾತಿನೊಳಗೆ ಬಸವರಸ ಕೂಸಿದ್ ನಿಂಬಿಟ್ಟಾನೇನ ಸರ್ವಜ್ಞ. ಅಬಲೂರು ಇತ್ತಿತ್ತ ಒಳಗ ಅಬಲೂರು ಆಯಿತು, ಅಂಬಲೂರು ಹೋಗಿ ಅಬಲೂರು ಆಗಿದೆ. ಅದೇ ಸೂರ್ಯ ಅಸ್ತಮದಗಳು ಕೊಡ್ಬೇಕಿತ್ತು ಅವನು, ಸೂರ್ಯ ಮಣಿಗಳು ಕೊಡ್ಬೇಕಿತ್ತು. ಆ ಮಾಳಿ ಕೊಟ್ಟಾಗ ಅದೇ ವರಪ್ರಸಾದದಿಂದ ಸರ್ವಜ್ಞ ಹುಡ್ತಾನೆ. ಸರ್ವಜ್ಞ ನೆಂಬುವನ ಗರ್ವದಿಂದ ನಮ್ಮ ಸರ್ವರ ಒಳಗೊಂದೊಂದು ನುಡಿಗಲಿತಿ ವಿದ್ಯದ ಪರ್ವತವೇ ಆದ ಸರ್ವಜ್ಞ. ತಂದೆ ವಿಕ್ರಮನೂ ಅಲ್ಲ, ತಾಯಿ ಮಾಳಿಯೂ ಅಲ್ಲ, ಚಂದ್ರಶೇಖರಯ್ಯನವರ ವರದಿಂದ ಹುಟ್ಟಿದ ಕಂದ ತಾನೆಂದ ಸರ್ವಜ್ಞ ಅಂತ ಅವನು ಒಂದು ವಚನನೇ ಹೇಳಿದ್ದಾನೆ. ನಮ್ಮ BJP ಸರ್ವಾಗಿ BC ಪಾಟೀಲ್ ಮತ್ತು ಕೃಷಿ ಸಚಿವರು BC ಪಾಟೀಲ್ ಇದ್ದಾಗ ಎಲ್ಲ ಅನುದಾನ ಮಾಡಿಕೊಟ್ರು, ಇದಕ್ಕೆ 1 ಕೋಟಿ ರೂಪಾಯಿ ಮಾಡಿಕೊಟ್ರು. ಅರೆ ಈಗ ನಾವು ಅಬ್ಲೂರಿಗೆ ಬಂದಿದ್ದೀವಿ. ಯಾವ ಅಬ್ಲೂರು ಅಂತಿದ್ದೀರಾ? ನಮ್ಮ ಸರ್ವಜ್ಞನ ಹುಟ್ಟೂರು ಅಬ್ಲೂರಿಗೆ ಬಂದಿದ್ದೀವಿ. ಕಾಗಿನೆಲೆ, ಕಾಗಿನೆಲೆಯ ಕನಕ ಗುರುಪೀಠದ ಕನಕದಾಸರ ಒಂದು ಐಕ್ಯ ಸ್ಥಳವನ್ನು ನೋಡಿಕೊಂಡು ಹೀಗೆ ಅಂದವೆ ಹಿರೇಕೆರೂರಿಗೆ ಹೋಗ್ಬೇಕಾದ್ರೆ ನಮಗೆ ಮಧ್ಯದಲ್ಲಿ ಯಾರೋ ಒಬ್ರು ಗ್ರಾಮಸ್ಥರು ಸಿಕ್ಕವ್ರು ಹೇಳಿದ್ರು ಅಬ್ಲೂರಿಗೆ ಹೋಗಿ, ಅಬ್ಲೂರಲ್ಲಿ ಸರ್ವಜ್ಞನ ಹುಟ್ಟೂರು, ಅಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ನಿಮಗೆ, ಆ ವಿಚಾರವನ್ನು ಜನಗಳಿಗೆ ಪ್ರಸ್ತುತಪಡಿಸಿ ಅಂತ ಹೇಳಿ. ಸೊ ಹಾಗಾಗಿ ನಾವಿವತ್ತು ಅಬ್ಲೂರಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಬ್ಲೂರಿನ ಒಂದು ಪ್ರವಾಸಿ ಮಂದಿರದ ಹತ್ರ ನಾನು ನಿಂತ್ಕೊಂಡಿದ್ದೀನಿ. PWD ಬೋರ್ಡ್ ಹಾಕಿದ್ದಾರೆ ಲೋಕೋಪಯೋಗಿ ಇಲಾಖೆಯಿಂದ. ಇದು ಹಿರೇಕೆರೂರು ತಾಲೂಕಿಗೆ ಸೇರುತ್ತೆ. ಸೊ ಇಲ್ಲಿರೋದು ಸರ್ವಜ್ಞನ ಹುಟ್ಟೂರಾದಂಥ ಅಬ್ಲೂರಿನ ಒಂದು ಪ್ರವಾಸ ಮಂದಿರ. ಬನ್ನಿ, ಪ್ರವಾಸ ಮಂದಿರದ ಒಳಗೆ ಹೋಗೋಣ, ಹೇಗಿದೆ ಅನ್ನೋ ವಾಸ್ತವ ಸ್ಥಿತಿಯನ್ನು ನೋಡೋಣ. ಇಲ್ಲಿ ಅವರ ಹುಟ್ಟಿದ ಒಂದು ನಾಡಾಗಿರೋದ್ರಿಂದ ಈ ಊರು. ಸೊ ಹಾಗಾಗಿ ಅವರ ಒಂದು ನೆನಪಿಗಾಗಿ ಅವರ ಒಂದು ಸರ್ವಜ್ಞನ ಒಂದು ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿನ ಊರಿನ ಜನರನ್ನು ಮಾತಾಡ್ಸೋಣ. ಈ ಊರಿನ ಜನರನ್ನು ಮಾತಾಡಿಸಿ ಸರ್ವಜ್ಞನ ಹುಟ್ಟೂರು ಅಂತ ಹೇಳಿ ಯಾವಾಗ ಪ್ರಚಾರಕ್ಕೆ ಬಂತು, ಹಾಗೆಯೇ ಸರ್ವಜ್ಞನ ಹುಟ್ಟೂರು ಅಂತ ಹೇಳಿ ಹೇಗೆ ಐಡೆಂಟಿಫೈ ಮಾಡ್ತಾರೆ ಇವರು, ಅದ್ರ ಜೊತೆಗೆ ಅಬಲೂರಿಗೆ ಸರ್ವಜ್ಞನ ಒಂದು ಮಾಹಿತಿಯ ಈ ಒಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಬನ್ನಿ ಹೋಗೋಣ. ಹಾಂ, PWD ಗೆಸ್ಟ್ ಹೌಸು ಇಲ್ಲ ಇಂದ ಚೂಡಂಡ ನೋಡ್ರಿ, PWD ಗೆಸ್ಟ್ ಹೌಸು, ಲೋಕೋಪಯೋಗಿ ಗೆಸ್ಟ್ ಹೌಸು ಮನೆ ಆಗಿಬಿಟ್ಟಿದೆ ನೋಡಿ. ಎಲ್ಲ ಕಡೆ ಗೆಸ್ಟ್ ಹೌಸ್ನ ನಾವೇನಾದರೂ ಹೋಗಿ ಕೇಳಿದ್ರೆ PWD ಅವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಪ್ರವಾಸಿಗರಿಗೆ ವ್ಯವಸ್ಥೆ ಮಾಡಿಕೊಡಿ, ಲೋಕೋಪಯೋಗಿ ಇಲಾಖೆಯಿಂದ ಪ್ರವಾಸಿ ಮಂದಿರ ನಿರ್ಮಾಣ ಮಾಡಿ ಅಂದರೆ ಈ ಥರ ಇಲ್ಲಿ ಯಾರು ವಲಸಿಗರು ಬರ್ತಾರೆ ಅವರಿಗೆ ಮನೆ ಮಾಡಿಕೊಟ್ಬಿಟ್ಟಿದ್ದಾರೆ. ಇದು PWD ಮಾಡೋ ಕೆಲಸ. ಬನ್ನಿ, ಮುಂದೆ ಹೋಗೋಣ. ಹಾಗೆ ಅಬ್ಲೂರು ಗ್ರಾಮವನ್ನು ಒಮ್ಮೆ ಸುತ್ಕೊಂಡು ಬರೋಣ. ಇಲ್ಲಿ ಏನು ಮಾಹಿತಿ ಸಿಗುತ್ತೋ ಆ ಮಾಹಿತಿಯನ್ನು ನಾನು ನಿಮಗೆ ಹಾಗೆ ತಿಳಿಸುವಂಥ ಒಂದು ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಹುಟ್ಟೂರು ಅಬ್ಲೂರು ರೀ. ಜನ್ಮಸ್ಥಳ ಅಲ್ಲಿ ಮೇಲ್ಗಡಿಕೆ ಕಾಣಿಸ್ತದೆ, ನೀವು ಅಲ್ಲಿ ಹೋದ್ರೆ ಸಿಗುತ್ತೆ. ಅವನು ತ್ರಿಪದಿ ಸಾಲಿನ ಒಂದು ಏನಂತೀರಿ ಕವಿ, ಆದಿಕವಿ ಅಂದರು, 16ನೇ ಶತಮಾನದ ಆದಿಕವಿ. ಹೀಗೆಲ್ಲ ಇದೆ ನಿಮಗೆ. ಮೇಲೆ ಹೋದ್ರೆ ನಮ್ಗೇನು ಸಿಗುತ್ತೆ? ಈಗ ಸರ್ವಜ್ಞನ ಹುಟ್ಟಿದ ಒಂದು ಸ್ಥಳ ಸಿಗುತ್ತೆ, ಮೂರ್ತಿ ಇದೆ, ಇದೆಲ್ಲ ಸಿಗುತ್ತೆ. ಹುಟ್ಟಿದ ಸ್ಥಳ ನೋಡ್ಬೋದು. ನೀವು ಇದೇ ಊರವರ? ಇದೇ ಊರ. ಒಂಚೂರು ಬಂದು ನಮಗೆ ತೋರಿಸ್ತೀರಾ ಸರ್? ಅಲ್ಲಿ ಸ್ವಲ್ಪ ಮೇಲೆ ಊರು, ನಮ್ಮ ಫ್ರೆಂಡ್ ಬರ್ತಿದ್ದೀನಿ, ಫೋನ್ ಮಾಡ್ತೀನಿ. ಇಲ್ಲಿ ಸರ್ವಜ್ಞನ ಮನೆ ಹುಟ್ಟು ಜನ್ಮಸ್ಥಳ ಇದೇನಾ? ಹಿಂಗೆ ಮೇಲೆ ಹೋಗ್ಬೇಕಾ? ಹೆಂಗ ಹೋಗ್ಬೇಕಮ್ಮ? ಸ್ಟ್ರೈಟ್ ಅದೇನಾ? ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್. ಮಾಡಿದ್ರಲ್ಲ ಅವ್ರು ಯಾವ ಊರ್ನವ್ರು? ಅವರಂಗಾರ ಇವಾಗ ಇಲ್ಲಿಲ್ಲ. ಓಕೆ, ಹಂಗಂದ್ರೆ ಇವಾಗ ನಮ್ಗೆ ಮಾಹಿತಿ ಕೊಡೋರು ಯಾರು? ನಮ್ಮ ಹಿರಿಯರು. ಓಕೆ ಓಕೆ ಸರ್. ಅಬ್ಲೂರು ಕುಂಬಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಒಂದು ಊರಾಗಿತ್ತ ಮುಂಚೆ ಅಂತ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಹೇಳ್ಬೇಕಂತಂದ್ರೆ ಸರ್ವಜ್ಞ ಅಂತಂದ್ರೆ ಅವ್ನು ಕುಂಬಾರ ಶಾಲೆಯಲ್ಲಿ ಹುಟ್ಟಿರ್ತಕ್ಕಂಥ ಸರ್ವಜ್ಞ ಅಂತ ನನಗೆ 16ನೇ 17ನೇ ಶತಮಾನ ಅಂತ ಹೇಳ್ತಿದ್ರು ಹಿರಿಯರು. ಅದ್ರ ಪ್ರಕಾರ ನಾವು ಹಂಗೆ ಬಂದ್ವಿ ಮುಂದಕ್ಕೆ. ಈಗ ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನಲ್ಲಿ ನಿಂಬಿಯ ಕಳೆಯ ಮಾತಿನೊಳಗೆ ಬಸವರಸ ಕೂಸಿದ್ ನಿಂಬಿಟ್ಟಾನೇನೆ ಸರ್ವಜ್ಞ. ಸರಿ, ಅನ್ನೋ ಒಂದು ವಚನದಲ್ಲಿ ಅವನ ರೂಪದಲ್ಲಿ ಬರದ, ಅದು ಅರ್ಥಪೂರ್ವತ ಗರ್ಭ ಅರ್ಥದಲ್ಲಿ ಒಳಗೆ ಹಿರಿಯರಿಗೆ ಗೊತ್ತು. ನಾವು ನವ ಪೀಳಿಗೆಗಳು ಹಂಗೆ ಮುಂದುವರ್ಸ್ಕೊಂತ ವರ್ಷಕ್ಕಂತ ಹಂಗೆ ಬರ್ತಾ ಇದ್ದಾವೆ. ಈಗ ಏನು ಸರ್ ಅದರ ಅರ್ಥ ಏನು? ನೀವು ಹೇಳಿದ ಸಾಲಿನ ಅರ್ಥ ಏನು? ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನ ಅಂದ್ರೆ ಅಬಲೂರು ಇತ್ತಿತ್ತ ಒಳಗೆ ಅಬ್ಲೂರು ಆಯಿತು. ಅಂಬಲೂರು ಹೋಗಿ ಅಬ್ಲೂರಾಗಿದೆ. ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನಲ್ಲಿ ಅಂದ್ರೆ ಅಬ್ಲೂರೊಳಗೆ ಒಬ್ಬ ಕುಂಬಾರ,
ಕುಂಬಾರ ಸಾಲಿನಳ್ಳಿ ಅಂದ್ರೆ ಅವನು ಅವರ ಬಸವರಸ ಅವನು ಮಾಸಿರನ್ನ ತಾಯಿ ಮಾಳವಿಲ್ಯನ ಅವನು ಕಾಶಿ ಹೋಗಿದ್ದಂತೆ. ಕಾಶಿ ಹೋದಾಗ ಒಂದು ಮಕ್ಕಳ ಅದೇ ಉದ್ದೇಶಕ್ಕೆ ವರ ಪ್ರಸಾದಕ್ಕಂತ ಕಾಶಿಯಿಂದ ಅವನು ವರ ತಗೊಂಬಂದ. ಆ ಟೈಮ್ನಲ್ಲಿ ಸೂರ್ಯ ಅಸ್ತಮದ ಆಗದ ಒಳಗೆ ಅವನು ಪ್ರಸಾದ ಕೊಡಬೇಕಾಯಿತು. ಪ್ರಸಾದ ಕೊಡೋದೊಳಗೆ ಅಸ್ತಮ ಆಗೋದ್ರೊಳಗೆ ಇಲ್ಲೇ ಅವನು ಕುಂಬಾರ ಮಾಡಿ ಒಳಗೆ ಇದಾದ ಅದನ್ನ ಕೊಟ್ಟ ಅವನು ವರ ಪುತ್ರದಿಂದ ಅವನು ಹುಟ್ಟಿದ. ಅಂದ್ರೆ ಇದು ವರ ಪ್ರಸಾದ ಹಂಗಾರೆ ಒಳಗಡೆ ಏನೇನು ನೋಡ್ಬೋದು? ನಾವು ಹೋಗಂ ಬರ್ರಿ, ನೋಡಂ ಬನ್ನಿ ಬನ್ನಿ ಬನ್ನಿ. ತಮ್ಮ ಹೆಸರು? ತಮ್ಮ ಹೆಸರೇ ಗೊತ್ತಾಗ್ಲಿಲ್ಲ. ಅಶೋಕ್ ಆಡೋರ್ ಅಂತಂದ್ ಅಶೋಕ್ ಶೇಖಪ್ಪ ಆಡೋರ್. ನೀವು ಇಲ್ಲಿ ಏನಾಗಿ ಕೆಲಸ ಮಾಡ್ತೀರಾ? ನಾವು ಸರ್ ನಾವು ರೈತಾಪಿ ಕುಟುಂಬ ನಮ್ದು. ವ್ಯವಸಾಯ ಮೂಲಕ? ಹಾಂ ಸರ್, ಮೂಲ ಕಸುಬು ವ್ಯವಸಾಯ. ಇದು ದೇವಸ್ಥಾನ? ಹಾಂ, ಸೋಮೇಶ್ವರ ದೇವಸ್ಥಾನ, ಬ್ರಹ್ಮಲಿಂಗೇಶ್ವರ. ಬ್ರಹ್ಮಲಿಂಗೇಶ್ವರ? ಹಾಂ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಹ್ಞೂ, ಇದು ಬ್ರಹ್ಮಲಿಂಗೇಶ್ವರ. ಅದು ಆದಿನಾರಾಯಣ ಹುಟ್ಟಿರ್ತಕ್ಕಂಥ ಶಿರಸ್ ಪೌಡ್ ಆಗಿರತಕ್ಕಂಥ ಒಂದು ಐತಿಹಾಸಿಕ ಸ್ಥಳ ಇದೆ. ಏನು ಏನು ಐತಿಹಾಸಿಕ ಸ್ಥಳ, ಏನು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದೆ ಈ ದೇವಸ್ಥಾನ? ಬನ್ನಿ ಸರ್, ತೋರಿಸ್ತೇನೆ. ಏಕಾಂತರಾಮಯ್ಯ ಶಿರಸ್ ಪೌಡ್ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಹಾ, ಇದು ಆಗಿರ್ತಕ್ಕಂಥದ್ದು ಒಂದು ಸನ್ನಿವೇಶ. ಇಲ್ಲಿ ಸಾಕ್ಷಿ ಇದಾವೆ. ಹ್ಮ್, ಇವೆಲ್ಲ ಶಿಲೆ ಶಾಸನಗಳು ಸಾಕ್ಷಿ ಆಗ್ತದೆ. ಶಾಸನ ಇದೆಯಲ್ಲ? ಹೌದು ಹೌದು. ಏನಂತ ಬರ್ತಿದೆ, ಏನ್ ಅರ್ಥ ಕೊಡುತ್ತೆ ಈ ಶಾಸನ ಇಲ್ಲಿರೋದು? ಈ ಶಾಸನ ಏಕಾಂತರಾಮಯ್ಯನ ಒಂದು ಶಿರಸ್ ಪವಾಡ ಆಗಿರ್ತಕ್ಕಂಥ ಜನ್ಮಭೂಮಿ ಅಂತ ನಮಗೆ ಒಂದು ಹಿರಿಯರ ಹೇಳಿಕೆ ಅಂತ ಬಂದಾರ. ಅವ ಸಾಕ್ಷಿ ಪುರಾಣಗಳಿವೆ. ಅಂದ್ರೆ ನಿಮಗೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ? ಸ್ವಲ್ಪ ಮಾಹಿತಿ ಇಲ್ಲ, ಅಲ್ಪ ಸ್ವಲ್ಪ ಹಿರಿಯರು ಹೇಳ್ತಕ್ಕಂಥ ಮಾಹಿತಿ ಒಳಗೆ ನಾವು ಹಂಗೆ ಮುಂದರ್ಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಯಾಕೆ ಅವ್ರು ಏಕಾಂತರಾಮ ಶಿರಸ್ಯದನ? ಅದು ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ, ಹಿರಿಯರು ಗೊತ್ತು. ಯಾರನ್ನ ಕೇಳಿದ್ರೆ ನಮಗೆ ಸಿಗ್ಬೋದು ಮಾಹಿತಿ? ಹೇಳೋಣ, ಯಾರು ಕೇಳಿದ್ರೆ ನಮ್ಮಲ್ಲಿರುವಂಥ ಕೆಲವೊಬ್ರು ಹಿರಿಯರನ್ನ ಮಾತಾಡ್ಸಿದ್ರೆ ಹೇಳ್ತಾರೆ. ಹೇಳ್ತಾರೆ ಹೇಳ್ತಾರೆ. ಅದೇ ಒಂದು ದೇವಸ್ಥಾನ ಇದೆ. ಹೌದು ಹೌದು. ಓಕೆ, ಇಲ್ಲಿ ನೀವು ಒಂದು ಆಚೆ ನಿಂತು ಒಂದು ಗಾದೆ ಮಾತನ್ನ ಹೇಳಿದ್ರೆ, ಒಂದು ಪದನ, ಏನದು ಇನ್ನೊಂದು ಇನ್ನೊಮ್ಮೆ ಹೇಳಿ. ಅಂಬಲೂರೊಳಗೆ ಸೇವ ಕುಂಬಾರ ಸಾಲಿನಲ್ಲಿ ನಿಂಬಿಯ ಕಳೆಯ ಮಾತಿನೊಳ ಬಸವರಸ ಕೂಸಿ ನಿಂಬಿಟ್ಟಾನನ್ನೇ ಸರ್ವಜ್ಞ. ಆ ಇದಕ್ಕೂ ಈ ದೇವಸ್ಥಾನಕ್ಕೂ ಹೊಂದಾಣಿಕೆ ಇದೆ? ಇದೆ 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 ಹೊಂದಾಣಿಕೆ ಇದೆ. ಆದರೂ ನಮ್ಮಲ್ಲಿ ಹಿರಿಯರ ಅನುಭವ ಇರತಕ್ಕಂಥ ನಮಗೆ ಅಷ್ಟು ಹೆಚ್ಚಿನ ಅನುಭವ ನಮ್ಮಲ್ಲಿ ಇಲ್ಲ. ಏನಪ್ಪ ಅವ್ರು ಏನು ಹೇಳಿಕೆ ಅಂತ ಬಂದ್ರೆ ಆ ಅನುಭವದೊಳಗೆ ನಾವು ಹಂಗೆ ಮುಂದುವರ್ಸಿ ಅಂತ ಹೊಂಟಿದ್ದೇವೆ. ಇದು ಸರ್ವಜ್ಞ 17ನೇ ಶತಮಾನ ಅಂತಾರೆ, ಒಂದು ಕೆಲವು 16ನೇ ಶತಮಾನ ಅಂತಾರೆ. ಅದು ಎಷ್ಟು 12 ಆ್ಯಕ್ಚುಲಿ ಹೇಳ್ಬೇಕಂದ್ರೆ 17ನೇ ಶತಮಾನ ನಮಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಹೇಳ್ಬೇಕಂದ್ರೆ ಶಿಲಾಶಾಸ್ತ್ರಗಳು ಹೇಳ್ಬೇಕಂದ್ರೆ 17ನೇ ಶತಮಾನ ಅಂತ ಹೇಳ್ಕೊಂತ ಬಂದಿದ್ದಾರೆ. ಅಲ್ಲಿವರೆಗೂ ನಾವು ನವ ಪೀಳಿಗೆ ಹಂಗೆ ಮುಂದುವರ್ಸ್ಕೊಂತ ಒಂದು ವರ್ಷ ಅಂತ ಬಂದಿದ್ದೇವೆ. ಇಲ್ಲಿ ಈ ಊರಿನಲ್ಲಿ ಸರ್ವಜ್ಞಾನ ಕುರುಹುಗಳು ಅಂತ ನಮ್ಗೆ ಏನೆಲ್ಲ ಸಿಗುತ್ತೆ ನೋಡ್ಲಿಕ್ಕೆ? ಈಗ ಸರ್ವಜ್ಞಾನ ಜನ್ಮಸ್ಥಳ ಆದಕ್ಕಿಂತ ಜನ್ಮಸ್ಥಳ ಆ ಕಡೆಗೆ ಇರತಕ್ಕಂಥದ್ದು. ಅಲ್ಲಿ ಸ್ಥಳ ಅಂದ್ರೆ ಅಲ್ಲಿ ಏನಿದೆ? ಈಗ ಮನೆ ಇರ್ತದೆ ಅಂದ್ರೆ ಮಾಳ ಒಂದು ಮನೆ ಇತ್ತು ಅಲ್ಲಿ. ಅಂದ್ರೆ ಸರ್ವಜ್ಞ ಅವರ ತಾಯಿಯ ಮನೆ? ಹಾ, ಸರ್ವಜ್ಞನ ತಾಯಿಯ ಮನೆ. ಹಾಗಾದ್ರೆ ತಾಯಿ ಹುಟ್ಟಿದ್ದು ಅಂದ್ರೆ ಸರ್ವಜ್ಞ ಹುಟ್ಟಿದ್ದು ತಾಯಿಯ ತವರು ಮನೆಯಲ್ಲಿ? ಹೌದು ಹೌದು, ಅಬ್ಲೂರಿನಲ್ಲೇ ಇಲ್ಲೇ ಹುಟ್ಟಿದ್ದು. ತಂದೆ ಬಂದು ಬಸವರಸ ಮಾಸೂರಿನಲ್ಲಿ. ಮಾಸೂರು ಅಂದ್ರೆ ವರಪ್ರಸಾದ ಹೋಗಿದ್ದಂತ ಹೇಳಿದ್ನಲ್ಲ, ಆ ಉದ್ದೇಶಕ್ಕೆ ಸೂರ್ಯ ಅಸ್ತಮದ ಆಗದ ಒಳಗ ಅವನು ಪ್ರಸಾದ ಕೊಡ್ಬೇಕತ್ತಾನೆ ಹೆಂಡತಿಗೆ. ಆ ಮಳೆ ಗಾಳಿ ಗುಡುಗು ಸಿಡ್ನಿ ಒಳಗ ಇಲ್ಲೇ ಐಕ್ಯ ಆಗಿ ಅವನು ಪ್ರಸಾದ ಕೊಡದ ವರಪೂರ್ತಿಯಿಂದ ಹುಟ್ಟಿರ್ತಕ್ಕಂಥ ಸರ್ವಜ್ಞ ಬಸವರಸಗ ಮಕ್ಕಳಾಗಿರಲ್ಲ ಅಲ್ಲಿ ಪ್ರಸಾದ ತಗೊಂಡ್ ಮಾಸೂರು ಬಸವರಸನ ಹೆಂಡತಿಗೆ ಮಕ್ಕಳಾಗಿರ್ತಾನ, ಹಂಗಾಗಿ ಕಾಶಿ ಊರಿಂದ ವರಪ್ರಸಾದ ತಂದಿರ್ತಾನ. ವರಪ್ರಸಾದ ತಂದು ತನ್ನ ಊರಿಗೆ ಹೋಗ್ಬೇಕಾಗಿರ್ತದೆ ಮಾಸೂರಿಗೆ. ಹೋಗೋಕ್ ಆಗಲ್ಲ, ಮಳೆ ಗಾಳಿ ಗುಡುಗು ಎಲ್ಲ ಆಗಿರಿಂದ ಇಲ್ಲೇ ಮಾಳೆಯ ಮನೆಯಲ್ಲಿ ವಿಶ್ರಾಂತಿಗಾಗಿ ಉಳಿದಿರ್ತಾನ. ಅವಾಗ ಅವನ ಹೇಳ್ತಾನ, ನನ್ನ ಹೆಂಡತಿಗಾಗಿ ಈ ಪ್ರಸಾದ ಕೊಡ್ಬೇಕು, ಈಗ ಒಯ್ದು ಕೊಡಕ್ ಆಗಲ್ಲ. ಅದೇ ಸೂರ್ಯ ಅಸ್ತಮದಗಳು ಕೊಡ್ಬೇಕಿತ್ತು ಅವನು, ಸೂರ್ಯ ಮಣಿಗಳು ಕೊಡ್ಬೇಕಿತ್ತು. ಆ ಮಾಳೆ ಕೊಟ್ಟಾಗ ಅದೇ ವರಪ್ರಸಾದದಿಂದ ಸರ್ವಜ್ಞ ಹುಡ್ತಾನ. ಇವಾಗ ನಾವು ಮನೆಯ ನೋಡ್ಬೋದು ಇದೇ ಇಲ್ಲ, ಮನೆ ಇಲ್ಲ, ಮನೆ ಬಿದ್ದಿದೆ, ಸಂಪೂರ್ಣ ಸಂಪೂರ್ಣ ನಾಶವಾಗಿದೆ. ಸಂಪೂರ್ಣ ನಾಶ ಅಂದ್ರೆ ಎಲ್ಲಿವರೆಗೂ ಅದು ಚೆನ್ನಾಗಿತ್ತು ಅದು ನಮಗೆ ಗೊತ್ತಿಲ್ಲ. ಚಿಕ್ಕ ಹುಡುಗರು ಇದ್ದಾಗ ನೋಡಿದ್ರೆ ಅದನ್ನೇನಾದ್ರು ಇಲ್ಲ. ಈಗೊಂದ 10 ವರ್ಷ ಆಗಿರ್ಬೋದು ರೀ, ಪೂರ ಡಮಲಿಸ್ ಇದಾಗಿ ಮುಂಚೆ ಇತ್ತು ಮನೆ. ಈಗ ಸರ್ಕಾರದೊಳಗ ಮತ್ತೆ ಒಂದು 10 ವರ್ಷದಲ್ಲಿ ಬಿದ್ದೋಗಿದೆ. ಈಗ ಮತ್ತೆ ಅದನ್ನ ಸರ್ಕಾರ ಲೆವೆಲ್ ಒಳಗೆ ಒಂದು ಸರ್ವಜ್ಞ ಕುಟೀರ ಅಂತ ಮಾಡಬೇಕು ಅಂತ ಇದಾಗಿದೆ. ಬನ್ನಿ ನೋಡೋಣ ಜಾಗನ ಎಲ್ಲಿದೆ ಅಂತ. ಬನ್ನಿ ಬನ್ನಿ ಹೆಚ್ಚಿನ ಮಾಹಿತಿ ಸರ್
ಅಲ್ಲಿ ಒಂದು ರಾಜರ್ ಅವರು ಇದು ಪೂಜೆ ಮಾಡ್ತಕ್ಕಂಥವ್ರು ಅಜ್ಜರ್ ಅವರು ಅವರು ನಂಬ್ಕೊಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಸಂಪೂರ್ಣ ಅವರು ಮಾಹಿತಿ ಹೇಳ್ತಾರೆ. ಓಕೆ, ನಮ್ಮ ಇದೇ ಜಾಗ ಇಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಸರ್ವಜ್ಞನ ಜನ್ಮಸ್ಥಳ ಅಂತಂದು ಇಲ್ಲ. ಹ್ಞೂ, ಈ ಜಾಗ ಸರ್ವಜ್ಞನ ಜನ್ಮಸ್ಥಳ ಮನೆ ಇತ್ತಲ್ಲಿ, ಆ ಮನೆ ಬಿದ್ದಾದ್ರಿ ಇಲ್ಲೊಂದು ಬಿಲ್ಡಿಂಗ್ ಕಡಿಸ್ತವೆ ಅಂತ ಗೌರ್ಮೆಂಟ್ ಹೇಳಿದ್ದಾರೆ. 2 ಕೋಟಿ ರೂಪಾಯಿ ಅನುದಾನದೊಳಗೆ ನಾವು ಅಲ್ಲಿ ಒಂದು ಕುಟೀರ ನಿರ್ಮಾಣ ಮಾಡಬೇಕು ಅಂತಂದು ಮಾಡಿದ್ದಾರೆ ಸರ್. 2 ಕೋಟಿ ರೂಪಾಯಿ ಒಂದು ಕುಟೀರ ನಿರ್ಮಾಣ ಆಗುತ್ತೆ. ಇದು ದೇವಸ್ಥಾನದ ಪ್ರಾಂಗಣ ಅಲ್ವಾ ಇದೆಲ್ಲ? ಹೌದು, ಮುಜರಾಯಿ ಲೇಔಟ್ಗೆ ಸಂಬಂಧಪಟ್ಟಂಥ ವಿಷಯಗಳೊಳಗೆ ಹೌದು ಅವರು ಗೌರ್ಮೆಂಟ್ ಹೆಲಿವಿಷನ್ ಮಾಡ್ಕೊಂಡು ಗೌರ್ಮೆಂಟ್ಗೆ ಆದೇಶ ಮಾಡ್ಕೊಂಡಲ್ಲ ಪುರಾತತ್ವ ಇಲಾಖೆ ಸೇರಿದ್ದು. ಇದು ಪುರಾತತ್ವ ಇಲಾಖೆ ಸೇರಿದ್ದು, ಯಾರು ಮತ್ತೆ ಬರ್ತಕ್ಕಂಥ ಅವಶ್ಯ ಏನಿದ್ದಿಲ್ಲ. ಅವರು ಗೌರ್ಮೆಂಟ್ ಹೆಲಿವಿಷನ್ಗೆ ಅವ್ರನ್ನ ಲೆಟ್ರ್ ಬರೆದು ಧಾರವಾಡ ಇತ್ತು, ಧಾರವಾಡದಿಂದ ಮೈಸೂರಿಗೆ ಮಾಡಿದರು. ಮೈಸೂರಿಂದ ಅವರು ಅನುಗ್ರಹದೊಳಗೆ 2 ಕೋಟಿ ರೂಪಾಯಿ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದರು. ನಮ್ಮಲ್ಲಿ ಸರ್ವಜ್ಞ ಪ್ರಾಧಿಕಾರಕ್ಕೆ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು BJP ಸರ್ಕಾರದೊಳಗೆ. ಆದರೆ BJP ಸರ್ಕಾರವು ಅಕಾಲಿಕವಾಗಿ ಪಕ್ಷ ಬೇರೆ ಬಂದಿರೋದ್ರಿಂದ ಅಲ್ಲಿಗೆ ನಮಗೆ ಸರ್ವಜ್ಞಾನದ ಅಭಿವೃದ್ಧಿ ಒಳಗೆ ಎಲ್ಲ ಹ್ಯಾಂಡ್ ಆಫ್ ಮಾಡಿದರು, ಅಲ್ಲೇ ಸ್ಟಾಪ್ ಆಗಿದೆ. ಅದಕ್ಕೆ ಈಗ ಇರ್ತಕ್ಕಂಥ UB ವಣಕರ್ ಸರ್ ಅವರು ಅದನ್ನ ನಾನು ಮುಂದುವರ್ಸ್ಕೊಡ್ತೇನೆ ಅಂತಂದು ಅವರು ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮುಂದುವರ್ಸ್ತಾರೋ ಗೊತ್ತಿಲ್ಲ ನನಗೆಂತರು. ನಮ್ಮ BJP ಸರ್ವ BJP ಪಾಟೀಲ್ ಮತ್ತು ಕೃಷಿ ಸಚಿವರು BJP ಪಾಟೀಲ್ ಇದ್ರಾಗ ಎಲ್ಲ ಅನುದಾನ ಮಾಡಿಕೊಟ್ರು. ಇದಕ್ಕೆ 1 ಕೋಟಿ ರೂಪಾಯಿ ಮಾಡಿಕೊಟ್ರು. ಅದಕ್ಕೆ ಯಾತ್ರಾ ನಿವಾಸ ಅಂತಂದು 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು. ಇರ್ತಕ್ಕಂಥದ್ದು ಹಾಲಿ ನಾವು ಮಾತಾಡ್ತಾ ಇದ್ದೆ. ಇದರೊಳಗೆ ಇದಕ್ಕೆ ಮ್ಯೂಸಿಯಮ್ಮು ಹೌದು ಈ ಥರ ಕೆಲಸ ಮಾಡ್ತಂತ ನಮ್ಮ ಸರ್ ಮಾಡಿಕೊಟ್ರು. ಅದನ್ನ BJP ಸರ್ಕಾರ ಪತನಗೊಂಡ ನಂತರ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹ್ಯಾಂಡ್ ಅಪ್ ಎಲ್ಲ ನಿಂತ್ಕೊಂಡವು. ಈಗ ನಾನು ಕೇಳೋ ಪ್ರಶ್ನೆ, ಇದು ಸರ್ವಜ್ಞನ ಹುಟ್ಟೂರು ಅಬಲೂರು ಅಂತ ಗೊತ್ತಾಗಿದ್ದೆ ಅವರು ಬರೆದಿರುವಂತಹ ರಚಿಸಿದಂಥ ಒಂದು ಪದದಿಂದ, ಅದನ್ನು ಹೊರತುಪಡಿಸಿ ಮೌಖಿಕ ದಾಖಲೆಗಳು ಅಥವಾ ಯಾವ್ದಾದ್ರು ದಾಖಲಾತಿ ಒಳಗೆ ಬಂದಿದ್ದಂಥ ಮಾಹಿತಿ ಏನಾದರೂ ನಿಮ್ಮ ಕಡೆ ಇದೆಯಾ? ನಾವು 8ನೇ ಕ್ಲಾಸ್ ಒಂದು ಬುಕ್ನೊಳಗೆ ಅದಾವ್ರಿ. ಅಂದ್ರೆ ವಚನ ಪ್ರಕಾರ ಹಿಂದೆ ಸಾಹಿತ್ಯವನ್ನು ಹೇಳ್ತು ವಚನಗಳನ್ನು ಹೇಳ್ತಿದ್ರಲ್ಲ ಅಂತರ ಕೈಯಲ್ಲಿ ವಾಲಿಗರಿ ಸಿಕ್ಕು ಅವು ವಾಲಿಗರಿಂದ ಕನ್ನಡವನ್ನು ಅನುವಾದ ಮಾಡಿಕೊಂಡು ಸರ್ವಜ್ಞ ಅಬಲೂರಲ್ಲೇ ಹುಟ್ಟಿದ್ದು ಅನ್ನೋದನ್ನು ಕುರುಪು ತೋರಿಸ್ಕೊಟ್ರು. ಅವರು ಖಾತ್ರಿಪಡಿಸಿದ್ರು. ಆವಾಗ ಸರ್ವಜ್ಞ ನೆಂಬುವನ ಗರ್ವದಿಂದ ನಾವು ಸರ್ವರ ಒಳಗೊಂದೊಂದು ನುಡಿಗಲಿತಿ ವಿದ್ಯದ ಪರ್ವತವೇ ಆದ ಸರ್ವಜ್ಞ ಸಾಲಿ ಕಲೀಲಿಲ್ಲ ಅವನು ಜನರಿಂದನ ಒಂದು ನುಡಿಗಲಿತ ಸರ್ವಜ್ಞನ ಒಂದು ಅನುಭವದ ಮಾತುಗಳನ್ನು. ಅನುಭವ ಯಾವತ್ತು ಸ್ಕೂಲ್ಗೆ ಹೋದವರಲ್ಲ ನಿಮ್ಮಿಂದ ಅಂದ ಅನುಭವ ಪಡ್ಕೊಂಡು ಅವನು ವಚನಗಳನ್ನು ರಚನೆ ಮಾಡಿದನು. ಅದಕ್ಕೆ ವರಕವಿ ಸರ್ವಜ್ಞ ತ್ರಿಪದಿ ಕವಿ ಅಂತಲೂ ಹೆಸರು. ವರ ಪಡೆದು ಹುಟ್ಟಿದ ಮಗನಾದ್ದರಿಂದ ವರಕವಿ ಅಂತಲೂ ಕರೀತಾರೆ. ವರಕವಿ ಸರ್ವಜ್ಞನು ಅಂತಾರೆ. ತ್ರಿಪದಿಗಳ ಬ್ರಹ್ಮನು ಅಂತಾರೆ. ಈಗ ನನಗೆ ಈ ಜಾಗ ಏನೋ ಗೊತ್ತಾಯಿತು, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ಕಾಣಂಗೆ. ಇವಾಗ ಸುಮಾರು ನಿಮ್ಗೊಂದು 80 ವರ್ಷ ಇದೆಯಾ? ನಮಗೆ 65. 65 ವರ್ಷ. 65 ವರ್ಷದಿಂದ ಇಲ್ಲೊಂದು ಮನೆ ಇತ್ತ ಸರ್ವಜ್ಞನ ಮನೆ? ಮನೆ ಇತ್ತು, ಬೇರೆಯವರೊಬ್ರು ಬಳಸಿದ್ರು ಅವನು. ಗುಳ್ಕಾಯಿ ಅಂತ ರಡ್ಡೇರವರು ವಾಸವಾಗಿದ್ರು. ಅವರು ಗೌರ್ಮೆಂಟ್ನವ್ರು ಕೇಳತ್ತಿನ ಬಿಟ್ಕೊಟ್ರು ಅದನ್ನು. ಅಂದರೆ ಕಂದಾಯ ದಾಖಲೆಗಳೊಳಗೆ ಈ ಮನೆ ಸರ್ವಜ್ಞ ಅವರ ತಾಯಿಯವರ ವಂಶಾವಳಿಗೆ ಸಂಬಂಧಪಟ್ಟಿದ್ದು ಅಂತ ದಾಖಲಾತಿಗಳು ಸಿಕ್ಕಿದವ? ಹಂಗಂದ್ರೆ ಸಿಕ್ಕಿದ್ದಕ್ಕೇನೆ ಇದು ಸರ್ವಜ್ಞ ಹುಟ್ಟಿದ ಜಾಗ, ಇದು ಸರ್ವಜ್ಞ ನಮ್ಮ ಮನೆ ಜನ್ಮಸ್ಥಳ. ಓಕೆ, ಅದಕ್ಕೆಲ್ಲ ಪೂರ್ತಿ ನಮ್ಮ ಈ ಊರಿನ ಒಂದು ಹಿಸ್ಟ್ರಿ ಬಗ್ಗೆ ಭೋಜರಾಜ್ ಪಾಟೀಲ್ರಂತ ಕಾಲೇಜ್ ಲೆಕ್ಚರ್ ಇದ್ರು ಅವ್ರು ತೀರ್ಕೊಂಡ್ರ ಅವ್ರಿಗೆ ಅವರು ಎಲ್ಲ ಪೂರ್ತಿ ಹಿಸ್ಟ್ರಿ ಪೂರ್ತಿ ಹೇಳಾರ. ಅವರು ರಿಸರ್ಚ್ ಮಾಡಿದ್ದಾರೆ ಇದ್ರ ಬಗ್ಗೆ, ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಮಾಹಿತಿ ಹೇಳ್ತಾರೆ. ಕೆಲವೊಂದಿದ್ರೊಳಗೆ ಅಬಲೂರು ಅಂತಾನ ಅವರು ಪೂರ ಮೆನ್ಷನ್ ಮಾಡಿದ್ದಕ್ಕೆ ಅವ್ರಿಗೆ ಬೆದಕೆಗಳ ಕರೆಯನ್ನು ಕೆಲವೊಂದು ವಿಷಯದೊಳಗೆ ಅವ್ರಿಗೆ ಇದು ಮಾಡಿದ್ರು ಫೋನ್ನಾಗ. ಅಬಲೂರು ಅಂತ ಹೇಳ್ತಿರಲ್ಲ ನೀವು, ಸರ್ವಜ್ಞ ಹುಟ್ಟಿದ್ದು ಮಾಸೂರು ಅಂತ ಅವ್ರು ಮಾಸೂರು ಅಂತ ಅವ್ರಿ. ಇವ್ರು ಭೋಜರಾಜ್ ಪಟೇಲ್ ಸರ್ ಎಲ್ಲ ಸರ್ಚ್ ಮಾಡಿ ಅಬಲೂರಿಯ ಸರ್ವಜ್ಞನ ಜನ್ಮಸ್ಥಳ ಅಂತ ಅವ್ರು ಹೇಳಿದ್ದಕ್ಕೆ ಕೆಲವೊಂದು ಬೆದರಿಕೆ ಕರೆಗಳನ್ನು ಅವ್ರಿಗೆ ಕೊಟ್ರು ಭೋಜರಾಜ್ ಪಾಟೀಲ್ ರೀ. ಅವ್ರೇನು ಹೆದರಿಲ್ಲ, ಅಬಲೂರಿ ಅಂತಾನೆ ಇದು ಮಾಡಿದ್ರು. ಚರಿತ್ರೆನ ಎಲ್ಲ ಬುಕ್ನಲ್ಲಿ ರಿಸರ್ಚ್ ಮಾಡಿ ಅಬಲೂರಿ ಅಂತ ಅವ್ರು ಹೇಳಿದ್ರು. ಈಗ ನೀವು ಹುಟ್ಟಿದ್ದು ನಿಮ್ಮ ತಾಯಿ ಮನೆಯಲ್ಲಿ? ಹೌದೌದು. ಹಂಗಂದ್ರೆ ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಹುಟ್ಟೂರು
ನಾವು ಹುಟ್ಟಿದ್ದು ಬಸರಿಹಳ್ಳಿ, ಹಾಗಾಗಿ ಸರ್ವಜ್ಞ ಹುಟ್ಟಿದ್ದು ಕೂಡ ಅಬಲೂರೇ, ಅಬಲೂರಲ್ಲಿ ತಾಯಿ ಮನೆಯಲ್ಲಿ ಹೆರಿಗೆ ಆಗತ್ತೆ. ಸೊ ಹಾಗಾಗಿ ಸರ್ವಜ್ಞನ ಹುಟ್ಟೂರು ಕೂಡ ಅಬಲೂರೇ. ಆಮೇಲೆ ಇನ್ನೂ ಒಂದು ವಚನದಲ್ಲಿ ಹೇಳಿದಾನೆ, ತಂದೆ ವಿಕ್ರಮನು ಅಲ್ಲ, ತಾಯಿ ಮಾಳಿಯು ಅಲ್ಲ, ಚಂದ್ರಶೇಖರಯ್ಯನವರ ವರದಿಂದ ಹುಟ್ಟಿದ ಕಂದ ತಾನೆಂದ ಸರ್ವಜ್ಞ ಅಂತ ಅವನು ಒಂದು ವಚನ ಹೇಳಿದ್ದಾನೆ. ಯಾರ ಇದನ್ನ ಅಲ್ಲ, ಒಂದು ವರಪ್ರಸಾದದಿಂದ ಹುಟ್ಟಿದೆ ನಾನು ಅಂತ ಸರ್ವಜ್ಞ ಹೇಳಿದ್ದಾನೆ. ಹೌದು, ಒಂದು ವಚನದಲ್ಲಿ ಈ ರೀತಿಯಾದಂಥ ಮಾಹಿತಿಗಳು ಸರ್ವಜ್ಞನ ಹುಟ್ಟೂರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡೋದಕ್ಕೆ ಸದ್ಯಕ್ಕಂತರೂ ಮನೆ ಇಲ್ಲ, ಮನೆ ಆಗಬೇಕಾಗಿರೋ ಒಂದು ಜಾಗ ನೀವು ಆ ಭಾಗದಲ್ಲಿ ನೋಡ್ಬೋದು. ಎಷ್ಟು ಅಳತೆಯಲ್ಲಿದೆ ಅದು ಸರ್? ಅದು ಸರಿ ಸುಮಾರು ನಮಗಂತರೂ ಲೆಕ್ಕ ಇಲ್ಲ ಸರ್, ನೋಡ್ಬೋದು ಅಂದಾಜು ಒಳಗೆ ಒಂದೆಷ್ಟು ಫೂಟ್ ಆಗ್ಬೋದ್ರ ಸರ್? ಎಷ್ಟು ಆಗ್ಬೋದು ನೀವು ನೋಡಿರ್ತೀರಾ ಇಲ್ಲಿ? ಎರಡು ಗುಂಟೆ ರೀ, ಎರಡು ಗುಂಟೆ ಜಾಗ. ಅದು ಇವಾಗ ನೆಕ್ಸ್ಟ್ ಕುಟೀರ ನಿರ್ಮಾಣ ಆದ್ರೂ, ಒಂದು ಮ್ಯೂಸಿಯಂ ನಿರ್ಮಾಣ ಆದ್ರೂ ಒಂದ್ ಎರಡು ಗುಂಟೆ ಜಾಗದಲ್ಲಿ ಬರುತ್ತೆ. 2 ಕೋಟಿ ರೂಪಾಯಿ ಇದಾಗಿದೆ.